ಸರ್ಪನ ಕಟ್ಟು ಎತ್ತ ಬಾರದ ಒಟ್ಟೆ ಸುತ ಸರ್ಪನ ಪಟ್ಟದ ಗೌರಿ ಸುತ ಗಜಮುಖನ ಪಟ್ಟದ ಗೌರಿ ಸುತ ಮರಲ ನಿನ್ನ ನೆನನರ ಮತಿಗಳ ಕರುಣಿಸು ಮರಲ ನಿನ್ನ ನೆನನರ ಮತಿಗಳ ಕರುಣಿಸು ಗತಿ ನೀನೆ ನಮಗೆ ಆದಿ ಪೂಜಿತನೆ ಗತಿ ನೀನೆ ನಮಗೆ ಆದಿ ಪೂಜಿತನೆ ಕಪಟನಾಟಕ ಸೂತ್ರಧಾರಿ ಆದಿ ನಾರಾಯಣ ಯುಗ ಯುಗಗಳಲ್ಲಿ ಅನೇಕ ಅವತಾರಗಳನ್ನೆತ್ತಿ ಭಕ್ತರಿಗಾಗಿ ಅವತಾರವನ್ನೆತ್ತಿ ಬರ್ತಿದ್ದಾನೆ ಶ್ರೀಮನ್ನಾರಾಯಣ. ಕಲಿಯುಗದಲ್ಲಿ ಸರ್ವ ಧರ್ಮ ಸಮನೆಂದು ಸಾರಲು ತನ್ನ ಮಡದಿರಾದ ಶ್ರೀದೇವಿ ಭೂದೇವಿಯರ ಜೊತೆಗೂಡಿ ಭರತ ಭೂಮಿಯೊಳ ಪ್ರಸಿದ್ಧವಾದ ಮೇಲುಕೋಟೆಯಲ್ಲಿ ಬಂದು ನೆಲೆಸಿದ್ದಾನೆ ಶ್ರೀಮನ್ನಾರಾಯಣ. ಮೇಲುಕೋಟೆಯಲ್ಲಿ ಬಂದು ನೆಲೆಸಿದ ಮೇಲೆ ಬಲಕ್ಕೆ ಅಕ್ಕ ತಂಗಿಯರ ಕೊಳ ರಾಜಗೋಪುರ, ಎಡಕ್ಕೆ ಕಲ್ಯಾಣ ಕೊಳ ತೇರ್ನ ಬೀದಿ, ಎದುರಲ್ಲಿ ಕುಟ್ಟಸಿಂಗರಿ ನರಸಿಂಹಸ್ವಾಮಿಯ ಬೆಟ್ಟ, ನಾರಾಯಣ ನೆಲೆಸಿರುವ ಗುಡಿಯು ಕೆತ್ತಗಲಿನ ಗುಡಿ ಚಿತ್ರವಿರುವಂತಹದ್ದು. ಆ ಗುಡಿಯೊಳಗೆ ಉತ್ಸವ ಮೂರ್ತಿಯಾಗಿ ಶ್ರೀಮನ್ನಾರಾಯಣ ನೆಲೆಸಿದ್ದಾನೆ. ಆ ಗುಡಿಯಲ್ಲಿ ಬೇಡದ ಭಕ್ತರಿಗೆ ವರವರು ನೀಡುತ್ತಾ ನೆಲೆಸಿರುವ ನಾರಾಯಣನಿಗೆ ಮೈಸೂರು ಅರಸರು ವೈರುಮುಡಿ ಕಿರೀಟವನ್ನು ಧರಿಸಿದ್ದಾರಂತೆ. ಆದ್ದರಿಂದ ವೈರುಮುಡಿ ಚೆಲುವ ನಾರಾಯಣ ಅಂತೇಳಿ ವರ್ಷಕ್ಕೊಂದು ಬಾರಿ ವೈರಮುಡಿ ಉತ್ಸವವನ್ನು ಆಚರಿಸುತ್ತಾ ಕಾಲವನ್ನು ಕಳಿತಿದ್ದಾರೆ ಭಕ್ತರು. ನಾರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಅಂತೇಳಿ ಕಾಲವನ್ನು ಕಳಿತಿದ್ದಾರೆ. ಆ ನಾರಾಯಣನಿಗೆ ಚೆಲುವ ನಾರಾಯಣ ನೆಲೆಸಿರುವ ಈ ಪುಣ್ಯ ಭೂಮಿಗೆ ವೇದಾದ್ರಿ ಯಾದವಾದ್ರಿ ಯತಿಶೈಲ ಅಂತೇಳಿ ಮೇಲುಕೋಟೆ ಎಂದು ಅನೇಕ ಹೆಸರಿನಿಂದ ಕರೀತಿದ್ದಾರೆ ಭಕ್ತಾದಿಗಳು. ಅಲ್ಲಿ ಭಕ್ತಾದಿಗಳು ಪರಮಾತ್ಮನನ್ನ ಏನಂತ ಪೂಜಿಸುತ್ತಿದ್ದಾರೆ ಅಂತ ಹೇಳಿದ್ರೆ, ಮತ್ಸನು ನೀನೆ ಕೂರ್ಮನು ನೀನೇ, ವರಹಮೂರ್ತಿ ನರಸಿಂಹನು ನೀನೇ, ವಾಮನು ನೀನೆ ಪರಶುರಾಮನು ನೀನೇ, ರಾಮಕೃಷ್ಣ ಬುದ್ಧನು ನೀನೇ, ವೈರುಮುಡಿ ಚೆಲುವ ನಾರಾಯಣ ನಮೋ ನಾರಾಯಣ, ಬುದ್ಧನು ನೀನೆ ಕಲ್ಕಿಯು ನೀನೇ, ವೈರುಮುಡಿ ಚೆಲುವ ನಾರಾಯಣನು ನೀನೇ, ನಮೋ ನಾರಾಯಣ ಚೆಲುವ ನಾರಾಯಣ ಗೋವಿಂದ ನೀನೇ ಚೆಲುವೈ
ದೊಡಿಯ ಕೇಳು ಚೇಲು ಸಮಯದಲ್ಲಿ ದಿಲ್ಲಿಯಲ್ಲಿ ಇಸ್ಲಾಂ ಧರ್ಮದ ನವಾಬ್ ಚಕ್ರವರ್ತಿಗೆ ಮಕ್ಕಳಿಲ್ಲದ ಕಾರಣ ದಂಪತಿಗಳಿಬ್ಬರು ಹಗಲಿರುಳು ಎನ್ನದೆ ದುಃಖವನ್ನು ಮಾಡುತ್ತಾ ಕಾಲವನ್ನು ಕಳೀತಿದ್ದರೆ ಅವರ ಕಣ್ಣೀರು ಮೇಲಕೋಟೆ ಚೆಲುವ ನಾರಾಯಣನಗರವಾಗಿ ಹೌದು ಸ್ವಾಮಿಯ ವರದಿಂದ ಒಂದು ಹೆಣ್ಣು ಮಗು ಜನಿಸಿದೆ. ಅವಳೇ ಈ ನಮ್ಮ ಕಥಾನಾಯಕಿ ಬೇಬಿ ನಾಚಿಯಾರ್. ಹೌದು, ಅವಳು ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾಳೆ. ಅವಳಿಗೆ ಬಣ್ಣದ ಗೊಂಬೆಗಳು ಎಂದರೆ ಬಲು ಪ್ರೀತಿ. ಹೌದು, ಮಗಳಿಗಾಗಿ ಆ ನವಾಬ ಚಕ್ರವರ್ತಿಯು ಯಾವ ಗುಡಿ ಗೋಪುರಗಳಲ್ಲಿದ್ದರೂ ಸರಿಯೇ ದೇವರ ವಿಗ್ರಹಗಳನ್ನ ಮಗಳ ಆಟಕ್ಕಾಗಿ ತಂದು ಕೊಡ್ತಾ ಇದ್ದಾನೆ. ಹೀಗೆ ಎಲ್ಲಾ ದೇವರ ವಿಗ್ರಹಗಳನ್ನು ಅರಮನೆಯ ತುಂಬಾ ಅಂತಃಪುರದಲ್ಲಿ ಮಡಗಿದ್ದಾನೆ ಅಲಂಕಾರಕ್ಕಾಗಿ. ಇದನ್ನ ಕಂಡು ಆ ಬೇಬಿ ನಾಚಿಯಾರ್ ಹೌದು ವರನಂದಿ ತನ್ನ ಗೆಳತಿಯರ ಜೊತೆಗೂಡಿ ತಂದೆ ಇರುವ ಬಳಿಗೆ ಬರ್ತಿದ್ದಾಳೆ. ನಿಜ ತಂದೆ ನವಾಬನ ಬಳಿಗೆ ಬಂದಾಳು ವರನಂದಿ ಕರವೆತ್ತಿ ಕೈಯ ಮುಗಿ ಬಳಿಗೆ ಆ ನಾಚಿಯಾರ್ ಬಂದು ಸಲಾಂ ಮಾಡಿ ಪಕ್ಕಕ್ಕೆ ನಿಂತುಕೊಂಡ್ಲು ರಾಜ್ಯಸಭೆಯಲ್ಲಿ. ಹೌದು, ಅದನ್ನು ನೋಡಿ ನವಾಬ್ ಚಕ್ರವರ್ತಿ ಬಂದು ಕೇಳಿದ, ಮಗಳೇ ಬೇಟಿ ಇಲ್ಲಿವರೆಗೂ ಬರಲು ಕಾಣವೇ ನಮ್ಮ ಅಂತ ಕೇಳಿದ್ರು. ಹೇಳು ಅಬ್ಬಾಜಾನ್ ಅಬ್ಬಾಜಾನ್, ಅರಮನೆಯ ಅಂತಃಪುರದಲ್ಲಿ ಬಣ್ಣದ ಗೊಂಬೆಗಳು ಅರಮನೆಯಲ್ಲಿದೆ ಅಂತಃಪುರದಲ್ಲಿ, ನನಗೊಂದು ಗೊಂಬೆಗಳ ತೆಗೆದುಕೊಂಡು ಆಟವಾಡಲು ಅಪ್ಪಣೆನ ಕೊಡಿ ಅಪ್ಪಾಜಿ ಅಂತ ಕೇಳಿದ. ಓಹೋ, ಇದಕ್ಕೆ ಕೇಳಬೇಕೆ, ನಿನ್ನ ಆಟಕ್ಕಾಗಿಯೇ ಎಲ್ಲಾ ದೇವರ ಗೊಂಬೆಗಳನ್ನು ತಂದಿಟ್ಟಿದ್ದೀನಿ ಅರಮನೆಯಲ್ಲಿ, ಹೋಗು ನಿನಗೆ ಇಷ್ಟ ಬೇಕ ಗೊಂಬೆನ ತೆಗೆದುಕೊಂಡು ಆಟ ಆಡು ಎಂದ. ತಂದೆಯ ಮಾತಿನಂತೆ ಅರಮನೆ ಅಂತಃಪುರದ ಬಾಗಿಲು ತೆಗೆದು ನೋಡಿದಳು. ಅರಮನೆಯೊಳಗೆ ಎಲ್ಲಾ ದೇವರ ವಿಗ್ರಹಗಳಿತ್ತು. ಅದನ್ನು ನೋಡಿ ಆ ನಾಚಿಯಾರ್ ಏನ್ ಮಾಡ್ತಿದ್ದಾಳೆ, ಒಂದೊಂದಾಗಿ ಒಂದೊಂದಾಗಿ ಆ ಗೊಂಬೆಗಳನ್ನ ಹುಡುಕೊಂಡು ಬರ್ತಿದ್ದಾಳೆ. ಚೆನ್ನಾಗಿರುವ ಗೊಂಬೆ ಯಾವ್ದಿದೆ ಅಂತೇಳಿ ಹತ್ತು ಗೊಂಬೆ ಒಳಗೆ ಹುಡುಕಿದಳು ವರನಂದಿ ತಿರುಪತಿ ತಿಮ್ಮಯ್ಯನ ಗೊಂಬೆ ತೆಗೆದ ತಿರುಪತಿ ತಿಮ್ಮಯ್ಯನ ಗೊಂಬೆ ತಗಡ ನಾಚಿಯಾರು ಈ ಗೊಂಬೆ ನನಗೆ ಭೈರವನ ಗೊಂಬೆ ತಗನಾಡು ಚುಂಚನಗಿರಿ ಗೊಂಬೆಯ ತಗದಾಳು ವರ ನಂದಿ ಈ ಗೊಂಬೆ ನನಗೆ ತಾರಾ ಆರು ಗೊಂಬೆ ಒಳಗೆ ನೋಡಿದಳು ವರ ನಂದಿ ನಂಜನಗೌಡ ನಂಜಯನ ಗೊಂಬೆ ತಗದಾಳು ನನಗೆ ಆಗ ಐದು ಗೊಂಬೆ ಒಳಗೆ ಆರಿಸಿದಳು ವರ ನಂದಿ ಮುಳುಕು ದೊರೆ ಮಲ್ಲಪ್ಪನ ಗೊಂಬೆ ತಗದಾಳು ಓಹೋ ಮುಳುಕು ದೊರೆ ಮಲ್ಲಯ್ಯನ ಗೊಂಬೆ ತಗದಳು ನಾಚಿಯಾರು ಈ ಗೊಂಬೆ ನನಗೆ ಎಲ್ಲಾ ಗೊಂಬೆಗಳನ್ನು ಹುಡುಕುತ್ತಾ ಬರ್ತಾ ಇದ್ರೆ ಕಟ್ಟ ಕಡಿಯಲ್ಲಿತ್ತು ವೈರುಮುಡಿ ಚೆಲುವ ನಾರಾಯಣನ ಉತ್ಸವ ಮೂರ್ತಿ. ಆ ಉತ್ಸವ ಮೂರ್ತಿ ನಾಚಿಯಾರ್ ನೋಡಿ ಪಕ್ಕದ ನಗನಾಡ್ಬಿಡ್ತು. ಹೌದು, ಯಾಕೆ ಅಂದ್ರೆ ಎಲ್ಲಾ ಗೊಂಬೆಗಳನ್ನು ನೋಡಿ ನೋಡಿ ಮಡಿಗೆ ಬರ್ತಿದ್ದಾಳಲ್ಲ, ಇನ್ಯಾವ ಗೊಂಬೆ ಬೇಕು ಇವಳಿಗೆ ಅಂತ ಹೇಳಿ ಆ ವೈರುಮುಡಿ ಚೆಲುವ ನಾರಾಯಣನ ಉತ್ಸವ ಮೂರ್ತಿ ವಿಗ್ರಹವು ಪಕ್ಕದ
ಗಿಣಗಿನ ಆಡ್ಬಿಡ್ತು. ಅದು ನೋಡಿ ವರ್ಣಂದಿಗೆ ಬಹಳ ಸಂತೋಷವಾಯಿತು. ಈ ಗೊಂಬೆ ಎಷ್ಟೊಂದು ಸುಂದರವಾಗಿದೆ. ಹೌದು ಅಯ್ಯೋ, ನಮ್ಮ ಅಪ್ಪಾಜಾನಿ ಎಂತ ಗೊಂಬೆ ತಂದಿಟ್ಟಿದ್ದಾರೆ ಮೇಲುಕೋಟೆಯಿಂದ. ಈ ಗೊಂಬೆ ನನಗೆ ಬಹಳ ಪ್ರೀತಿ ಅಂತ ಹೇಳಿದ್ರೆ ಎತ್ತಿ ಮುದ್ದಾಡಿ ಅದನ್ನ ಎತ್ಕೊಂಡು ಎಲ್ಲಿಗೆ ಬರ್ತಿದ್ದಾಳೆ ವರನಂದಿ. ಅದಕ್ಕೆ ಬೇಕಾದ ಬಣ್ಣ ಬಣ್ಣದ ಬಟ್ಟೆಗಳು, ಒಡವೆ, ಆಭರಣ, ಹೂವಿನ ಹಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆ ವರನಂದಿ ಎಲ್ಲಿಗೆ ಬರ್ತಿದ್ದಾಳೆ ಗೊಂಬೆ ತೆಗೆದುಕೊಂಡು. ಆ ಗೊಂಬೆನ ಎತ್ತಿ ಕಂಕಳಿಗೆರಿಕೊಂಡು ಆ ಉತ್ಸವ ಮೂರ್ತಿ ಚೆಲುವನಾರಾಯಣನ ಉತ್ಸವ ಮೂರ್ತಿ ಗೊಂಬೆನ ಕಂಕಳಿಗೆರಿಕೊಂಡು ವರನಂದಿ ಹೂವಾಡಿಗಳ ಬೀದಿಗೆ ಬಂದಳು ವರ ನಂದಿ. ಗೊಂಬೆಗೆ ತಕ್ಕಾದ ಮಲ್ಲಿಗೆ ಮರುಗ ಮಲ್ಲಿಗೆ ಸುಣಗಿ ಸವಂತಿಗೆ ಮಡವಳ ಬಚ್ಚೆ ತೆರೆಯ ತೆಗೆ ಬರ್ತಿದ್ದಾಳೆ. ಆಹಾ, ಜೇಡರ ಬೀದಿಗೆ ಬಂದಳು ವರ ನಂದಿ. ಗೊಂಬೆಗೆ ತಕ್ಕಾದ ನೀಲೋಂಗಿ ಆಗ ಗೊಂಬೆಗೆ ತಕ್ಕಾದ ರೇಷ್ಮೆಂಗಿ ತೆಗೆದುಕೊಂಡು ವಾಜರ ಬೀದಿಗೆ ಬರುತ್ತಾಳೆ ಚಲುವಯ್ಯ. ಅಲ್ಲಿ ವಾಜರ ಬೀದಿಗೆ ಬಂದಳು ವರ ನಂದಿ. ಒಡವೆ ಆಭರಣ ಬಣ್ಣ ಬಣ್ಣದ ಅಂಗಿ ಹೂವು ಒಡವೆ ಆಭರಣವನ್ನು ತೆಗೆದುಕೊಂಡು ಓಡೋಡಿ ಬಂದಿದ್ದಾಳೆ ಅರಮನೆಗೆ ನಾಚಿಯಾರ್. ಹೌದು, ಅರಮನೆಗೆ ಬಂದು ಪನ್ನೀರಿನಿಂದ ಸ್ನಾನವನ್ನು ಮಾಡಿಸಿ ವೈರ್ಮುಡಿ ಚೆಲುವ ನಾರಾಯಣನಿಗೆ ಬಣ್ಣದ ಅಂಗಿಯನ್ನು ತೊಡಸಿ ಮರುಗ ಮಲ್ಲಿಗೆ ಸುರುಗ ಸಾಮಂತಿಗೆ ಮಡುವಳ ಪಚ್ಚೆತ್ತೆನೆಯ ಹೂವಿನ ಹಾರವನ್ನ ಆ ಚೆಲುವ ನಾರಾಯಣನ ಕೊರಳಿಗೆ ಧರಿಸಿ ಹೌದು ತಾನು ಮಲಗುವ ಕೋಣೆಯಲ್ಲಿ ಅಂತಃಪುರದಲ್ಲಿ ಆ ಬಣ್ಣದ ಅರಮನೆಯಲ್ಲಿ ಒಂದು ತೂಗ ಮಂಚವಿತ್ತು. ಹೌದು, ಆ ತೂಗ ಮಂಚದ ಮೇಲೆ ಚೆಲುವ ನಾರಾಯಣನ ಗೊಂಬೆಯನ್ನ ಆ ಮೂರ್ತಿಯನ್ನ ಮಡಗಿ ಸರಿ ಅತ್ತಿತ್ತ ಆ ದೀಪವನ್ನು ಮಡಗಿ ಅಲಂಕಾರವನ್ನು ಮಾಡಿ ಹೌದು ಅದನ್ನು ನೋಡಿ ಬಹಳ ಸಂತೋಷವನ್ನು ಪಡ್ತಿದ್ದಾಳೆ. ಮೇಲುಕೋಟೆ ಚೆಲುವ ನಾರಾಯಣ ಓಡಿ ಬಾ
ಆಚಾರು ಆ ಗೊಂಬೆಯನ್ನ ಆ ಹೂವಿನ ಹಾಸಿಗೆ ಮೇಲೆ ಮಲಗಿಸಿ ತೂಗ ಮಂಚದ ಮೇಲೆ ತೂಗುತ್ತಾ ಕೂಗುತ್ತಾ ಇದ್ರೆ ಅವಳ ಭಕ್ತಿಯಿಂದ ಆಡುವಂತ ಅದು ಯಾರಿಗರವಾಗಿದೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಚೆಲುವ ನಾರಾಯಣ ಆ ವೈರುಮುಡಿ ನಾರಾಯಣ ಮೇಲುಕೋಟೆಯಲ್ಲಿ ಮನಿಗಿರುವವನ ಪಾದ ಮುಟ್ತಾ ಇದೆಯಂತೆ ಆ ಭಕ್ತಿಯಿಂದ ಕೂಗು. ಹೌದು, ದಿಳ್ಳಿಯೊಳಗೆ ಆ ನಾಚಿಯಾರ ಕೂಗುವಂತ ಕೂಗು ನಾರಾಯಣನ ಪಾದ ಮುಟ್ತಾ ಇದೆಯಂತೇನು. ನಾರಾಯಣನಿಗೆ ಎಚ್ಚರವಾಯಿತು, ಆಹಾ ಇಂತ ಭಕ್ತಿಯಿಂದ ಪೂಜೆ ಮಾಡ್ತಿರುವವರು ಯಾರು ಎಂದು ನೋಡಿದ್ರು ತಮ್ಮ ದಿವ್ಯ ದೃಷ್ಟಿಯಿಂದ. ಹೌದು, ಅಷ್ಟರಲ್ಲಿ ಇವಳು ಆನಂದವಾಗಿ ಕಾಲವನ್ನು ಕಳಿತಿದ್ದಾಳೆ. ಆ ಗೊಂಬೆಯನ್ನ ಎಡೆಬಿಡದೆ ಜೊತೆಲೆ ಇಟ್ಕೊಂಡಿದ್ದಾಳೆ ನಾಚಿಯಾರು. ಹೌದು, ಊಟ ಮಾಡುವಾಗಲಿ ಮನೆಗಿರುವಾಗಲಿ ಸ್ನಾನ ಮಾಡುವಾಗಲಿ ಎಲ್ಲಿ ಎಂದರಲ್ಲಿ ಕಂಕಳಲ್ಲಿ ಆ ಗೊಂಬೆನ ಒತ್ಕೊಂಡೇ ತಿರುಗಾಡ್ತಿದ್ದಾಳೆ. ಆವಾಗ ಆ ಗೊಂಬೆ ಇಲ್ಲದೆ ಅವಳಿಲ್ಲ, ಗೊಂಬೆ ಇಲ್ಲದೆ ಅವರು ಸಾಯುವುದು ಖಂಡಿತ ನಾಚಿಯಾರು. ಹೀಗಾಗಿದೆ ಅವಳ ಬದುಕು. ಹಗಲಿರುಳು ಇರದೆ ಮೇಲುಕೋಟೆ ಚೆಲುವನಾರಾಯಣನ ಪ್ರಾರ್ಥನೆ ಮಾಡುತ್ತಾ ಕಾಲವನ್ನು ಕಳಿತಿದ್ದಾಳೆ ಆ ನಾಚಿಯಾರು. ಹೌದು, ಹೀಗೆ ಕಾಲವನ್ನು ಕಳಿತಿರಬೇಕಾದ್ರೆ ಮೇಲುಕೋಟೆ ಪಾಳು ಬಿದ್ದಿರುವುದನ್ನು ಕಂಡು ರಾಮನುಜರು ಆ ಮೇಲುಕೋಟೆಗೆ ಬಂದು ನೋಡಿದಾಗ ಉತ್ಸವ ಮೂರ್ತಿ ಇಲ್ಲ, ಇಲ್ಲ ಅಲ್ಲಿದ್ದಂತ ವಿಗ್ರಹ ಉತ್ತ ಬೆಳೆದೋಗಿದೆ. ಇದನ್ನು ನೋಡಿ ಗೆಳೆಗಳನ್ನ ಕಣ್ಣಲ್ಲಿ ನೀರು ಸುರಿಸಿದ್ರು ರಾಮನುಜರು. ರಂಗ, ನಿನ್ನನ್ನು ನೋಡಬೇಕು ಅಂತೇಳಿ ಬಹಳ ದೂರಿಂದ ಬಳಲಿ ಬಂದೆ ನಾನು. ಹೌದು, ನನಗೆ ದರ್ಶನವನ್ನು ಕೊಡದೆ ಎಲ್ಲಿ ಹೋದೆ ರಂಗ? ಚೆಲುವ ನಾರಾಯಣ 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 ಎಂದು ಕಣ್ಣೀರು ಸುರಿಸುತ್ತಾ ಮನೆಗಿದ್ದರೆ ಆ ರಾಮಾನುಜರ ಕಣ್ಣಿಗೆ ಕನಸಿನಲ್ಲಿ ಬಂದು ಆ ಚೆಲುವ ನಾರಾಯಣ ಹೇಳ್ತಿದ್ದಾನೆ, ರಾಮಾನುಜನೇ, ನಾನು ದಿಲ್ಲಿಯಲ್ಲಿರುವ ನವಾಬ ಚಕ್ರವರ್ತಿ ಮಗಳಾದ ಯಾವ ನಾಚಿಯಾರ ತೋಳಿನ ತೆಕ್ಕೆಯಲ್ಲಿ ಅಂತಃಪುರದಲ್ಲಿ ಮನಗಿದ್ದೀನಿ. ಹೌದು, ಅವಳ ತೋಳಿನ ಸೆರೆಯಲ್ಲಿ ಮನಗಿದ್ದೀನಿ. ಆದಷ್ಟು ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗು ಎಂದು ಕನಸಿನಲ್ಲಿ ಹೇಳಿದ ಕೂಡಲೇ ಗಾಬರಿಯಿಂದ ಎದ್ದು ಆ ರಾಮನುಜರು ಯೋಚನೆ ಮಾಡಿದ್ರು, ಇಲ್ಲ 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 ಇಲ್ಲ, ಆದಷ್ಟು ಬೇಗ ಹೋಗಿ ನನ್ನ ಚೆಲುವ ನಾರಾಯಣನನ್ನು ಕರೆತಂದು ಈ ಮೇಲುಕೋಟೆಯಲ್ಲಿ ನಿಲ್ಲಿಸಬೇಕು ಅಂತೇಳಿ ಹಗಲಿರುಳು ಏನನೇ ದಿಳ್ಳಿಗೆ ಬಂದಿದ್ದಾನೆ. ಹೌದು, ದಿಳ್ಳಿಗೆ ಬಂದು ನವಾಬ ಚಕ್ರವರ್ತಿ ಆಸ್ಥಾನಕ್ಕೆ ಬಂದು ಕೇಳ್ತಾ ಇದ್ದಾನೆ, ನವಾಬ ನವಾಬ ಎನ್ನಡಿಯ ರಂಗ ಎನ್ನಡಿಯ ಚೆಲುವನಾರಾಯಣ ನಿನ್ನ ಅರಮನೆಯಲ್ಲಿಹನು ಕಳಿಸಿಕೊಡು ನಿನಗೆ ಚೆಲುವ ರಂಗಯ್ಯನ. ಆಗಿಂದಾಗ ನಕ್ಕ ಅವನು, ಏನು ನಿನ್ನ ಚೆಲುವ ನಾರಾಯಣ ನನ್ನ ಅರಮನೆಯಲ್ಲಿದ್ದಾನೆ? ಹೌದು, ಏಕ್ಯಾ ಬಾತ್ ಬೋಲ್ರಾಯ್, ಏನ್ ಹೇಳ್ತಾ ಇದೀಯ ನೀನು? ನಿನ್ನ ಚೆಲುವ ನಾರಾಯಣ ನನ್ನ ಅಂತಃಪುರದಲ್ಲಿದ್ದಾನೆಯೇ? ಹಾಗಾದ್ರೆ ಈ ರಾಜ್ಯಸಭೆಯಲ್ಲೇ ಕೂಗು, ನಿನ್ನ ಭಕ್ತಿ ನಿನ್ನ ಚೆಲುವ ನಾರಾಯಣನ ಸತ್ಯ ಎಂತಾದ್ದು ಎಂದು ಈ ರಾಜ್ಯಸಭೆಯಲ್ಲ ಅರ್ಥ ಮಾಡಿಕೊಳ್ಳಲು ಕೂಗು ಎಂದ ಕೂಡಲೇ ಎರಡು ಕರವನ್ನು ಜೋಡಿಸಿ ಆ ರಾಮಾನುಜರು ಆ ಚೆಲುವ ನಾರಾಯಣನ ಭಕ್ತಿಯಿಂದ ಕೂಗುತ್ತಿದ್ದಾರೆ. ಬಂದು ನಿಲ್ಲೋ ನಿನ್ನ ಪಾದಕ್ಕೆ ವಂದಿಪೇ ಚೆಲುವ ನಾರಾಯಣ. ಬಂದು ನಿಲ್ಲೋ ಚೆಲುವ ನಾರಾಯಣ ನಾರಾಯಣ ಬಂದು ನಿಲ್ಲ ಕಣ್ಣ
ಇರುವೆ ಓಡಿ ಬಾರಯ್ಯ ಕರೆದ ಕೂಡಲೇ ಆ ಚೆಲುವ ನಾರಾಯಣ ಯಾವ ವರನಂದಿಯ ತೋಳಿನ ತೆಕ್ಕೆಯಲ್ಲಿ ಮನಗಿದಂತ ನಾರಾಯಣ ತಟ್ಟನೆ ಎದ್ದು ಕುಣಿಯುತ್ತಾ ನಲಿಯುತ್ತಾ ಹೊಡೋಡಿ ಬರ್ತಿದ್ದಾನೆ ಆ ರಾಜ್ಯಸಭೆಗೆ. ಅದನ್ನು ಕಂಡು ಇಡೀ ರಾಜ್ಯಸಭೆಯೇ ಧಂಗಾಗಿ ಹೋಯಿತು. ಓಹೋ, ಎಂತ ಸತ್ಯವಾದ ದೇವರು ಇದು. ಹೌದು, ಕೂಗಿದ ಕೂಡಲೇ ಈ ಬಂಗಾರ ವಿಗ್ರಹ ಕುಣಿಯುತ್ತಾ ನಲಿಯುತ್ತ ಬಂತಲ್ಲ ರಾಮಾನುಜರ ಮುಂದೆ ಎಂದು ಆಶ್ಚರ್ಯವಾಯಿತು. ಆ ವರನಂದಿ ನಿದ್ರೆಯಲ್ಲಿ ಮನಗಿದ್ದಾಳೆ. ನಿದ್ರೆಯಲ್ಲಿ ಮನಗಿರುವ ವರನಂದಿಯನ್ನು ನೋಡಿ ನಾರಾಯಣ ಯೋಚನೆ ಮಾಡಿದ, ಅಯ್ಯೋ ಪಾಪ, ಇವಳು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತೇಳಿ ಓಡೋಡಿ ಬಂದ. ಅದನ್ನ ಒತ್ತಿಕೊಂಡು ಯಾವ ರಾಮಾನುಜರಿಗೆ ಹಗಲಿರುಳು ಎನ್ನದೆ ಮೇಲುಕೋಟೆಗೆ ಬಂದಿದ್ದಾರೆ. ಯಾವ ಮೇಲುಕೋಟೆಗೆ ಚೆಲುವ ನಾರಾಯಣನ ಉತ್ಸವ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಆ ಮೇಲುಕೋಟೆಯನ್ನು ಮತ್ತೆ ಉದ್ಧಾರ ಮಾಡಿದ್ದಾರೆ ರಾಮಾನುಜರು. ನಿಜ, ವರ್ಷಕ್ಕೆ ಒಮ್ಮೆ ಚೆಲುವ ನಾರಾಯಣನ ವೈರಮುಡಿ ಉತ್ಸವವನ್ನು ಆಚರಿಸುತ್ತಾ ಸುತ್ತೋಳ ಲೋಕದ ಭಕ್ತಾದಿಗಳು ನಾರಾಯಣ ಗೋವಿಂದ 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 ಅಂತೇಳಿ ಚೆಲುವ ನಾರಾಯಣನ ಉತ್ಸವವನ್ನು ಆಚರಿಸುತ್ತಾ ಕುಂಟಸಿಂಗ್ರಿ ನರಸಿಂಹಸ್ವಾಮಿಯ ಹಬ್ಬವನ್ನು ಆಚರಿಸುತ್ತಾ ಎಲ್ಲಿ ನೋಡಿದರಲ್ಲಿ ಆ ಶೃಂಗಾರವಾಗಿ ಕಾಣುತ್ತಿರುವ ಆ ಮೇಲುಕೋಟೆ ಯಾದವಗಿರಿ ಎದ್ದಿಸೈಲ ವೇದಾದ್ರಿ ಎಂದು ಭಕ್ತಾದಿಗಳು ಅನೇಕ ಹೆಸರಿನಿಂದ ಕರೀತಿದ್ದಾರೆ. ಎರಡನೇ ವೈಕುಂಠದಂತಿದೆ ಆ ಮೇಲುಕೋಟೆ. ನಿಜ, ನಾರಾಯಣ ಬಂದು ಚೆಲುವ ನಾರಾಯಣ ಇಲ್ಲಿ ನೆಲೆಸಿದ ಮೇಲೆ ಅತ್ತ ಯಾವ ನಾಚ್ಯಾರು ಎಚ್ಚರವಾಗಿ ನೋಡ್ತಿದ್ದಾಳೆ. ತನ್ನ ಮಗ್ಗಲಲ್ಲಿ ಇದ್ದಂತ ಆ ಚೆಲುವ ನಾರಾಯಣನ ಗೊಂಬೆ ಇಲ್ಲ ಇಲ್ಲ ನೋಡಿದಳು, ಓಡಾಡಿದಳು, ಅರಮನೆಯೆಲ್ಲ ಹುಡುಕಾಡಿದ ಹುಡುಕಾಡಿದ. ಅಬ್ಬಜಾತ್ ಅಬ್ಬಜಾನ್ ಓಡೋಡಿ ಬಂದ. ಏನು ಮಗಳೇ, ಅಪ್ಪ, ನನ್ನ ಅಂತಃಪುರದಲ್ಲಿ ಇದ್ದಂತ ಯಾವ ಮೇಲುಕೋಟೆ ಚೆಲುವ ನಾರಾಯಣ ವಿಗ್ರಹ ಕಾಣ್ತಾ ಇಲ್ಲ ಇಲ್ಲ. ಅದಿಲ್ಲದೆ ನಾನು ಬಾಳುವಂತಿಲ್ಲ, ಅದಿಲ್ಲದೆ ನಾನು ಬದುಕುವಂತಿಲ್ಲ. ನನಗೆ ಅನ್ನ ಬೇಡ, ನೀರು ಬೇಡ, ನಿದ್ರೆ ಬೇಡ, ನನಗೆ ಯಾರು ಬೇಡ ಅಂತೇಳಿ ಅರಮನೆಯ ಅಂತಃಪುರದಲ್ಲಿ ಒಬ್ಬಳೇ ಒಂದು ಕೋಣೆಯಲ್ಲಿ ಬಾಗಿಲು ಹಾಕೊಂಡು ಉಳ್ತಾ ಇದ್ದಾಳೆ. ಆ ಕಣ್ಣೀರು ಯಾರಿಗರವಾಗಿದೆ? ಅಖಿಲಹಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ನಾರಾಯಣ ಚೆಲುವ ನಾರಾಯಣನ ಪಾದವು ಮುಟ್ತಾ ಇದೆಯಂತೆ. ಹೌದು, ಎಡಗಡೆ ಬಲಗಡೆ ಶ್ರೀದೇವಿ ಭೂದೇವಿಯರ ಮಧ್ಯದಲ್ಲಿ ನಾರಾಯಣ ಕೂತ್ಕೊಂಡು ಪಗಡೆ ಆಡ್ತಾ ಇದ್ದಾನೆ. ಆ ಪಗಡೆ ಆಟ ಆಡುವಾಗ ಆ ನಾಚ್ಯಾರ್ ಕಣ್ಣೀರು ಸುರಿಸುತ್ತಾ ಅಳ್ತಾ ಇದ್ದಾಳೆ ಆ ಅಂತಃಪುರದಲ್ಲಿ. ಹೌದು, ಚೆಲುವ ನಿನ್ನ ಚಂದಕ್ಕೆ ಸೋತೆ ಏಕೆ ನನ್ನ ಬಿಟ್ಟು ದೂರಾದೆ, ನಿನ್ನನ್ನು ಕಾಣದೆ ಉಳಿಯದಿ ಜೀವ
ಬಾರೋ ನನ್ನ ಚೆಲುವಯ್ಯ, ಬಾ